ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಕೆ ಗೋಪಾಲಯ್ಯ ಅವರಿಗೆ ಕೋಕ್ ಕೊಟ್ಟು ಆರ್ ಅಶೋಕ್ ಅವರಿಗೆ ಹೊಸ ಉಸ್ತುವಾರಿ ನೇಮಕಾತಿ ಮಾಡಲಾಗಿದೆ ಹೊಸ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಲಾಗಿದೆ ಹೀಗಾಗಿ ಆರ್ ಅಶೋಕ್ ಅವರ ಉಸ್ತುವಾರಿ ಸಚಿವರ ನೇಮಕದ ಹಿಂದೆ ಒಂದು ಪ್ಲಾನ್ ಇದೆಯಾ ಹೌದು ಒಂದು ರಾಷ್ಟ್ರೀಯ ಪಕ್ಷ ಚುನಾವಣೆ ಹೊತ್ತಿನಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂದರೆ ಅದಕ್ಕೆ ತನ್ನದೇ ಆದ ರೀತಿಯ ಲೆಕ್ಕಾಚಾರಗಳು ಇರುತ್ತೆ ಒಂದು ಮೈಸೂರು ಮಂಡ್ಯ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರು ಪ್ರಬಲರಾಗಿದ್ದಾರೆ ಪ್ರಬಲ ಒಕ್ಕಲಿಗರನ್ನ ಸೆಳಿಲಿಕ್ಕೆ ಪ್ರಬಲ ಸಚಿವರು ಬೇಕಾಗಿತ್ತೇನೋ ಹಾಗಂತ ಕೆಗೋಪಾಲೇ ದುರ್ಬಲ ಅಂತ ಹೇಳೋಕ್ಕಾಗೋದಿಲ್ಲ ಅವರು ಕೂಡ ಒಕ್ಕಲಿಗರೆ ಆರು ಅಶೋಕ್ ಕೂಡ ಒಕ್ಕಲಿಗರೆ ಆದರೆ ಆರು ಅಶೋಕ್ಗೆ ಒಂದು ಹೊಸ ಟಾಸ್ಕ್ ಕೊಟ್ಟಿದಾರಂತೆ ಮಂಡ್ಯ ಜಿಲ್ಲೆಯಲ್ಲಿ ಕಮಲವನ್ನು ಅರಳಿಸ್ಬೇಕು ಕೇವಲ ಕೆ ಆರ್ ಪೇಟೆಯಲ್ಲಿ ಮಾತ್ರ ಇದೆ ಈಗ ಕೆ ಆರ್ ಪೇಟೆ ಹೊರತಾಗಿಯೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಕಾ ಜೆ ಬಿ ಜೆ ಪಿಯನ್ನು ಗೆಲ್ಲಿಸ್ಕೊಂಡು ಬರಬೇಕು ಜೆ ಡಿ ಎಸ್ ಕಾಂಗ್ರೆಸ್ಸನ್ನು ಹಿಂದಿಕ್ಕಿ ಬಿ ಜೆ ಪಿ ಗೆಲುವು ಸಾಧಿಸಬೇಕು ಅಂತ ಹೇಳಿ ಟಾಸ್ಕ್ ಕೊಟ್ಟಿದ್ದಾರಂತೆ ಈ ಟಾಸ್ಕನ್ನು ಆರ್ ಅಶೋಕ್ ಯಾವ ರೀತಿ ನಿಭಾಯಿಸ್ತಾರೆ ನೋಡಬೇಕಿದೆ ಇನ್ನು ಕೆ ಗೋಪಾಲಯ್ಯವರನ್ನ ವಿಚಾರಕ್ಕೆ ಬಂದರೆ ಅವರ ವಿಚಾರಕ್ಕೆ ಬಂದರೆ ಗೋಪಾಲಯ್ಯವರಿಗೆ ಎರಡು ಜಿಲ್ಲೆಗಳ ಉಸ್ತುವಾರಿಯನ್ನು ಕೊಡಲಾಗಿತ್ತು ಹಾಸನ ಮತ್ತು ಮಂಡ್ಯ ಎರಡೂ ಜಿಲ್ಲೆಗಳಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಎನ್ನುವ ಕಾರಣಕ್ಕಾಗಿಯೋ ಅಥವಾ ಗೊತ್ತಿಲ್ಲ ಈಗ ಆರ್ ಅಶೋಕ್ ಅವರಿಗೆ ಮಂಡ್ಯ ಜಿಲ್ಲೆಯ ಉಸ್ತುವಾರಿಯನ್ನು ಕೊಡಲಾಗಿದೆ ಮಂಡ್ಯ ಜಿಲ್ಲೆ ಒಕ್ಕಲೆಗರಿರುವಂಥ ಪ್ರಬಲ ಕ್ಷೇತ್ರ ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ರೀತಿಯ ಜಟಾಪಟಿಗಳು ಜಿದ್ದಾಜಿದ್ದಿ ಇದೆ ಯಾಕೆ ಅಂದರೆ ಏಳು ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಒಂದು ಕಾನ್ಸ್ಟಿಟ್ಯುವೆನ್ಸಿ ಮಾತ್ರ ಒಂದು ಒಂದು ಕಾನ್ಸ್ಟಿಟ್ಯುವೆನ್ಸಿ ಮಾತ್ರ ಅಂದರೆ ಹೇಳು ಗೆದ್ದಿತ್ತು ಬದಲಾದ ಸನ್ನಿವೇಶದಲ್ಲಿ ಬದಲಾದ ವಾತಾವರಣದಲ್ಲಿ ಈಗ ಎರಡು ಬೇರೆ ಆಗಿದೆ ಒಂದು ಕಾಂಗ್ರೆಸ್ ಒಂದು ಬಿಜೆಪಿ ಜೆ ಬಿಜೆಪಿ ಆಗಿದೆ ಕಾಂಗ್ರೆಸ್ ಆಗಿಲ್ಲ ಬಿಜೆಪಿ ಆಗಿದೆ ಸೊ ಹೀಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಪಿಯನ್ನು ಗೆಲ್ಲಿಸಿಕೊಂಡು ಬರುವ ಟಾಸ್ಕ್ನೊಂದಿಗೆ ಉಸ್ತುವಾರಿ ಸಚಿವರಾಗಿ ನೇಮಕ ಆಗಿದ್ದಾರೆ ಆರ್ ಅಶೋಕ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ ಶಶಿಕುಮಾರ್ ಹೇಳಿ ಕೇಳಿ ಮಂಡ್ಯ ಒಕ್ಕಲಿಗರಿರುವಂತ ಪ್ರಬಲವಾದಂತ ಕ್ಷೇತ್ರ ಮಂಡ್ಯ ಜಿಲ್ಲೆ ಈ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಜೆಡಿಎಸ್ ಗೆದ್ದಿತ್ತು ಒಂದು ಕೆಆರ್ ಪಟೇಲ್ ಈಗ ಬಿಜೆಪಿ ಆಗಿದೆ ಕೇಸರಿಮಯ ಮಾಡಲಿಕ್ಕೆ ಮಾಡ್ಲಿಕ್ಕೆ ಆರ್ ಅಶೋಕ್ ಮಾಡುವಂತ ಮಾಸ್ಟರ್ ಪ್ಲಾನ್ಗಳು ಏನು ವರ್ಕ್ಔಟ್ ಆಗುತ್ತಾ ಅಂತ ಏನು ಕೇಂದ್ರ ನಾಯಕರುಗಳು ಪಕ್ಷದ ಕೇಂದ್ರ ನಾಯಕರುಗಳು ಹಳೆ ಮೈಸೂರು ಇರುತ್ತೆ ಅದ್ರಲ್ಲೂ ಕೂಡ ಮಂಡ್ಯ ಜಿಲ್ಲೆಯತ್ತ ಬಂದು ಹೋಗ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಅಮಿತ್ ಶಾ ಇತ್ತೀಚೆಗೆ ಬಂದು ಆ ಏನು ಚುನಾವಣಾ ರಣಕಳೆಯನ್ನ ಮೊಳಸಿ ಹೋಗಿದ್ರು ಅದಾದ ನಂತರದಲ್ಲಿ ಇತ್ತೀಚೆಗಷ್ಟೇ ಏನು ಅಹ್ ಸಂತೋಷ್ ಜಿ ಅವರು ಕೂಡ ಬಂದು ಅಹ್ ಶ್ರೀಂಗಪಟ್ಟಣ ಭಾಗದಲ್ಲಿ ಒಂದು ಮಂಡ್ಯ ಜಿಲ್ಲಾ ಬಿಜೆಪಿ ಶಕ್ತಿ ಕೇಂದ್ರದ ಒಂದು ಪ್ರಮುಖರ ಸಭೆಯನ್ನ ಕೂಡ ಮಾಡಿ ಎಲ್ಲಾ ತರದ ಸಲಹೆ ಸೂಚನೆಗಳನ್ನ ಕೂಡ ಕೊಟ್ಟೋಗಿದ್ರು ಇದೀಗ ಮಂಡ್ಯ ಜಿಲ್ಲೆಗೆ ಈ ಉಸ್ತುವಾರಿಯನ್ನ ಬದಲಾವ ಏಕಾಏಕಿ ಬದಲಾವಣೆ ಮಾಡಿರ್ತಕ್ಕಂಥದ್ದು ಎರಡು ಜಿಲ್ಲೆ ಉಸ್ತುವಾರಿ ಒತ್ತಿದಂತ ಅಧಿಕಾರಿ ಸಚಿವ ಕೆ ಗೋಪಾಲಯ್ಯ ಅವರಿಗೆ ಮಂಡ್ಯದಿಂದ ಮುಕ್ತಿಯನ್ನ ಗೊಳಿಸಿರ್ತಕ್ಕಂಥದ್ದು ಅಂದ್ರೆ ಹಾಸನ ಮತ್ತು ಮಂಡ್ಯ ಜಿಲ್ಲೆ ಎರಡು ಜಿಲ್ಲೆಗಳ ಉಸ್ತುವಾರಿ ಹೊಣೆಯನ್ನ ಕೆ ಗೋಪಾಲಯ್ಯ ಅವರಿಗೆ ಕೊಡ್ಲಾಗಿತ್ತು ಅಂದ್ರೆ ಎರಡೂ ಜಿಲ್ಲೆಗಳಲ್ಲಿ ಈಗ ಚುನಾವಣಾ ಸಮಯ ಆದ್ರಿಂದಾಗಿ ಅವರ ಕ್ಷೇತ್ರ ಕೂಡ ಅಹ್ ಬೆಂಗಳೂರಿನಲ್ಲಿ ಮಹಾಲಕ್ಷ್ಮಿ ಆ ಮಹಾಲಕ್ಷ್ಮಿ ಹಾಗಾಗಿ ಆ ಕಡೆ ಕ್ಷೇತ್ರನು ಕೂಡ ಸುತ್ತಲಿಕ್ಕಾಗಲ್ಲ ಜೊತೆಗೆ ಇಲ್ಲಿ ಎರಡು ಕ್ಷೇತ್ರ ಎರಡೂ ಜಿಲ್ಲೆಗಳ ಒಂದು ಉಸ್ತುವಾರಿಯನ್ನು ಕೂಡ ಸರಿಯಾಗಿ ನಿಭಾಯಿಸಲಿಕ್ಕೆ ಆಗೋದಿಲ್ಲ ಈ ಕಾರಣದಿಂದಾಗಿ ಆ ಮಂಡ್ಯ ಜಿಲ್ಲೆಯಿಂದ ಅವರಿಗೆ ಕೊಟ್ಟು ಕೊಟ್ಟಿರ್ತಕ್ಕಂಥದ್ದು ಅದ್ರ ಬದಲಾಗಿ ಹಿಂದೆ ಏನು ಇದ್ದಂತ ಅವ್ರನ್ನ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಿರ್ತಕ್ಕಂಥದ್ದು ಹೀಗಾಗಿ ಏನು ಒಂದು ಕಡೆ ಉಸ್ತುವಾರಿಯನ್ನ ಬದಲಾವಣೆ ಮಾಡಿ ಮತ್ತೊಂದು ಕಡೆ ಏನು ಈ ಮಂಡ್ಯ ಜಿಲ್ಲೆ ಅಂದ್ರೆ ಜೆಡಿಎಸ್ನ ಭದ್ರಕೋಟೆ ಆಗಿದೆ ಅದರಲ್ಲೂ ಕೂಡ ಪ್ರ ಒಕ್ಕಲಿಗರು ಪ್ರಾಬಲ್ಯ ಇರತಕ್ಕಂಥ ಜಿಲ್ಲೆ ಹೀಗಾಗಿ ಒಕ್ಕಲಿಗ ನಾಯಕರಾಗಿರ್ತಕ್ಕಂತಹ ಹಾರಶೋಕ್ ಅವ್ರನ್ನ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಿರ್ತಕ್ಕಂಥದ್ದು ಹೀಗಾಗಿ ಒಂದು ಕಡೆ ಉಸ್ತುವಾರಿ ಹೊಣೆಯನ್ನ ಕೊಟ್ಟು ಮತ್ತೊಂದು ಕಡೆ ಪಕ್ಷ ಬಲವರ್ಧನೆಗೂ ಕೂಡ ಒತ್ತು ಒತ್ತು ಕೊಡ್ಲಿಕ್ಕೆ ಆ ಬಿಜೆಪಿಯ ನಾಯಕರುಗಳು ಮುಂದಾಗಿರ್ತಕ್ಕಂಥದ್ದು ಹೀಗಾಗಿ ಏನು ಚುನಾವಣೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಈ ಒಂದು ಆರ್ ಅಶೋಕ್ ಅವರ ಕ್ರಮಾಲ ಹೇಗಿರುತ್ತೆ ಅನ್ನೋದನ್ನ ಕಾತ್ ನೋಡ್ಬೇಕಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಈ ಹಿಂದೆ ಯಡಿಯೂರಪ್ಪ ಅವರು ಮೊದಲು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲೂ ಕೂಡ ಆರ್ ಅಶೋಕ್ ಅವರಿಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿಯನ್ನು ಕೂಡ ಕೊಡ್ಲಾಗಿತ್ತು ಆ ಸಂದರ್ಭದಲ್ಲಿ ಯಾವುದೇ ತರಹದ ಏನು ಅಶೋಕ್ ಅವರ ಕಸರತ್ತು ಏನು ಕೂಡ ನಡೆದಿರಲಿಲ್ಲ ಈ ಬಾರಿ ಏನಾದ್ರೂ ವರ್ಕ್ಔಟ್ ಆಗತ್ತ ಅನ್ನೋದನ್ನ ಕಾತ್ ನೋಡ್ಬೇಕಾಗಿರ್ತಕ್ಕಂಥದ್ದು ಶಶಿಕುಮಾರ್